ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿ ಸೋಲು ನಿಶ್ಚಿತ. ಕಾಂಗ್ರೆಸ್ ಪಕ್ಷ 200,000 ಅಧಿಕ ಮತಗಳಿಂದ ಗೆಲುವು ಸಾಧಿಸುತ್ತದೆ ಎಂದು ಸಚಿವ ಬಿ ನಾಗೇಂದ್ರ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಅವರ ಪ್ರಚಾರ ವೇಳೆಯಲ್ಲಿ ಶಾಸಕ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ 4 ಬಾರಿ ಬಿಜೆಪಿ ಗೆದ್ದರೂ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಬಿಜೆಪಿ ಸುಳ್ಳು ಹೇಳಿ ರಾಜಕೀಯ ಮಾಡುತ್ತಾ ಬಂದಿದೆ ಎಂದು ಗುಡುಗಿದರು. ನೋಡ್ತಾ ಇದ್ರೆ ಬಹಳ ಪ್ರಚಂಡ ಬಹುಮತ ಬರೋದು ಬಹಳ ನಿಶ್ಚಿತ ಅನ್ನುವಂಥ ವಿಚಾರ. ನಾವು ಇಷ್ಟು ಸ್ವಾಭಿಮಾನಿಗಳಾಗಿ ಮಾಡಿದ್ವಿ, ಹೆಣ್ಣು ಮಕ್ಕಳಿಗೆ ಇಷ್ಟು ಸದೃಢರಾಗಿ ಮಾಡಿದ್ವಿ, ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ತುಂಬಿಸುವಂಥ ಯೋಜನೆಯಿಂದ ಇಡೀ ದೇಶದಿಂದ ನಮ್ಮ ರಾಜ್ಯದತ್ತ ನೋಡುವಂಥದ್ದು ಕೆಲಸ ಮಾಡಿದೆ. ಅದು ಒಂದು ಕಡೆಗಾದರೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು, ಈ ಪಂಚ ಗ್ಯಾರಂಟಿಗಳು ಪ್ರತಿಯೊಬ್ಬ ಸಮಾಜಕ್ಕೂ, ಪ್ರತಿಯೊಬ್ಬ ಬಡವರಿಗೂ, ಪ್ರತಿಯೊಬ್ಬರಿಗೂ ಆ ಪಂಚ ಗ್ಯಾರಂಟಿಗಳ ಇತಿಮಿತಿಗಳಲ್ಲಿ ಏನು ನಮಗೆ ಪ್ರೋಟೋಕಾಲ್ ಇದೆಯೋ ಅದರ ಪ್ರಕಾರ, ಶಿಷ್ಟಾಚಾರದ ಪ್ರಕಾರ ಯಾರಿಗೇನು ಸೇರಬೇಕು ಅದನ್ನು ಸೇರ್ತಾ ಇದೆ. ಇದು ಬಡವರ ಪರವಾಗಿ ನಾವು ಕೊಡುವಂಥದ್ದನ್ನು, ಅದರ ಜೊತೆಗೆ ಇವತ್ತು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿವಿ ಅಂತೇಳಿ ಡೆವಲಪ್ಮೆಂಟ್ನ ನಾವು ಅಭಿವೃದ್ಧಿಯನ್ನು ನಾವು ಎಲ್ಲಿ ನಿಲ್ಲಿಸಲಿಲ್ಲ. ಈ ಜಿಲ್ಲೆಗೆ ಏನು ಬೇಕು ಅನ್ನುವಂಥದ್ದನ್ನು ನಾವು ಈಗಾಗಲೇ ಕೂಡ ಒಂದು DPR ಮಾಡ್ಕೊಂಡಿದ್ವಿ. ಕೂಡ್ಲಿಗಿ ತಾಲೂಕಿಗೆ ಏನು ಬೇಕಾಗಿದೆ, ಹಗರಿ ಬೊಮ್ಮನಳ್ಳಿಗೆ ಏನು ಬೇಕಾಗಿದೆ, ಹಡಗಲಿಗೆ ಏನು ಬೇಕಾಗಿದೆ, ಹೊಸಪೇಟೆಗೆ ಏನು ಬೇಕಾಗಿದೆ, ಇಂಥದ್ದು ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಒಂದು ರೂಪುರೇಷೆಗಳನ್ನು ಮಾಡಿಕೊಂಡಿದ್ವಿ. ಈ ವರ್ಷ ನಾವು ಜನಕ್ಕೆ ಕೊಟ್ಟಿರುವಂಥ ಮಾತಿನ ಪ್ರಕಾರನೇ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಈ ಮುಂಬರುವ ದಿನಗಳಿಂದ ನಮ್ಮ ಅಭಿವೃದ್ಧಿ ಹತ್ರ ನಾವು ನಾಗಲಾಟಕ್ಕೆ ಓಡ್ತೀವಿ. ನಾವು ಖಂಡಿತವಾಗಿ ಕೂಡ ಭಾಳ ದೊಡ್ಡ ವಿಷನ್ ಇದೆ ನಮ್ಮ ಸರ್ಕಾರಕ್ಕೆ. ಒಂದು ನೀರಾವರಿ ಯೋಜನೆಗಳಾಗಿರ್ಬೋದು, ಕುಡಿಯುವ ನೀರಿನ ಯೋಜನೆಗಳಾಗಿರ್ಬೋದು, ಅದೆಲ್ಲದಕ್ಕಿಂತ ಬಡ ಮುಕ್ತ ರಾಜ್ಯವನ್ನು ಮಾಡಬೇಕಂತೇಳಿ ಕನಸು ಕಟ್ಕೊಂಡಿದ್ದೀವಿ. ಅದನ್ನು ಮಾಡಿದ್ರೇ ಒಂದು ದೊಡ್ಡ ಸಾಧನೆ. ಅದರ ಜೊತೆಗೆ ರಾಜ್ಯದ ಪ್ರತಿಯೊಬ್ಬರನ್ನ ಕೂಡ ವಿದ್ಯಾವಂತರಾಗಿ ಮಾಡಬೇಕು. ಪ್ರತಿಯೊಬ್ಬ ಯಾರು ವಿದ್ಯೆಯಿಂದ ವಂಚಿತರಾಗಿದ್ದಾರೆ ಅವ್ರನ್ನೆಲ್ಲ ಕೂಡ ನಾವು ಅವ್ರನ್ನ ಶಾಲೆಗಳಿಗೆ ತರಬೇಕು. ಅದರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ನಮ್ಮ ರಾಜ್ಯದ ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನು ಒಳ್ಳೇದು ಕೊಡಬೇಕು, ಸ್ವಚ್ಛತೆ ಕಾಪಾಡಬೇಕು, ಇಂಥವನ್ನೆಲ್ಲ ಕೂಡ ದೂರದೃಷ್ಟಿಯ ಕೋಣ ನಮ್ಮಲ್ಲಿದೆ. ಅದು ಮುಂಬರುವ ದಿನಗಳಲ್ಲಿ ಈಗಾಗಲೇ ಕೂಡ ಶುರು ಆಗಿದೆ. ಅದ್ರ ಜೊತೆಗೆ ಇವತ್ತು ನಮ್ಮ ಇವತ್ತು ಹೇಳ್ತಾ ಇದ್ರು ನಮ್ಮ ಶಿವಪ್ಪ ನಾಯ್ಕ ಅವರು 600 ಕೋಟಿ ತಂದಿದ್ದಾರೆ ಒಂದು ವರ್ಷದಲ್ಲಿ. ಇವತ್ತು ಎಂಥ ಒಂದು ದೊಡ್ಡ ಸಾಧನೆ, ಯಾವತ್ತೂ ಕೂಡ ಬರಲಿಕ್ಕೆ ಸಾಧ್ಯನೇ ಇಲ್ಲ. 5 ವರ್ಷಗಳ ಕಾಲ ಬಂದರೂ ಕೂಡ ಆಗೋದಿಲ್ಲ. ಇವತ್ತು ಮೊನ್ನೆ ನಾವಿದ್ದಾಗ ಪೀರಿಯಡಲ್ಲಿ 217 ಹಳ್ಳಿಗಳಿಗೆ ಬಹು ನೀರಿನ ಕುಡಿಯುವ ಯೋಜನೆ ಬಂದಿತ್ತು. ಅದು ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇದೆ. ಬರ್ತಾ ಇವತ್ತು ನೋಡಿ, ಇವತ್ತು ನಾನು ಕೂಡ್ಲಿಗೆ ನೋಡ್ತಾ ಇದ್ರೆ ಕಳೆದ ಒಂದು ದಶಕದಲ್ಲಿ ಎಷ್ಟೋ ಬದಲಿ ಆಗಿದೆ. ಜನರ ಜೀವನನೇ ಶೈಲಿ ಬದಲಿ ಆಗಿದೆ. ಕೆಲವರು ಬಡವರು ಒಳ್ಳೆಯದು ಬಡವರು ಬಡತನದಿಂದ ಮೇಲ್ವರ್ಗಕ್ಕೆವರೆಗೂ ಬಂದಂಥ ಸಾಧ್ಯತೆಗಳು ಆಗಿದ್ದಾವೆ. ಇಂಥದನ್ನೇ ನಮ್ಮ ಸರ್ಕಾರದ ಸಾಧನೆಗಳು ಅನ್ನಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಹುಶಃ ನಮ್ಮ ಪಕ್ಷ ಅಭಿವೃದ್ಧಿಯ ಕಡೆಗೂ ಗಮನ ಕೊಡ್ತಾ ಈ 5 ಗ್ಯಾರಂಟಿಗಳನ್ನು ಗಮನವನ್ನು ಕೊಟ್ಕೊಂಡು ಹೋಗ್ತಾ ಇದೆ. ನೂರಕ್ಕೆ ನೂರು ಪರ್ಸೆಂಟ್. ಇವತ್ತು ಏನು ಅವರು BJP ಅವರು ಒಂದು ಅಲೆ ಅಂತ ಹೇಳ್ತಾರಲ್ಲ, ಆ ಅಲೆ ಈ ಪಂಚ ಗ್ಯಾರಂಟಿಗಳಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಇವತ್ತು ಎಲ್ಲಿ ಕಾಣ್ತಾ ಇಲ್ಲ. ನಾನು ಇವತ್ತು ನಾನು ಪರ್ಟಿಕ್ಯುಲರಾಗಿ ನಾನು ಕೆಲವು ತಾಲೂಕುಗಳಿಗೆ ಹೋಗಿದ್ದೆ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಹೆಣ್ಣು ಮಕ್ಕಳು ಇಷ್ಟು ಸಂತೋಷದಿಂದ ಇದ್ದಾರೆ. ಹೆಣ್ಣು ಮಕ್ಕಳು ಮುಖ್ಯವಾಗಿ ಹೆಣ್ಣು ಮಕ್ಕಳು ಖುಷಿಯಿಂದ ಇದ್ದಾರೆ. ಇಲ್ಲಪ್ಪ, ನಮ್ಮ ತಂದೆ ಯಾವ ರೀತಿ ನಮ್ಮ ತವರು ಮನೆಯಿಂದ ನಮಗೆ ಉಡುಗೊರೆಯಾಗಿ ಕೊಡ್ತಾಯಿದ್ರು, 2000 ನಮಗೆ ಕಷ್ಟ ಅಂತ ಬಂದಾಗ ಒಬ್ಬ ಮಹಿಳೆ ಒಬ್ಬ ಯಜಮಾನಿ 2000 ರೂಪಾಯಿಯಿಂದ ಅನೇಕ ವಿಚಾರಗಳನ್ನು ಅವರವ್ರ ಜೀವನ ಶೈಲಿನೇ ಬದಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ಅನೇಕ ಜನರು ಬೇರೆ ಬೇರೆ ಸಮಾಜದವರೆಲ್ಲ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಸೇರ್ತಾ ಇದ್ದಾರೆ. ಇಲ್ಲ, ನಿನ್ನ ಕಾರ್ಯಕ್ರಮ ಮುಗಿಸ್ಕೊ, ಆದಮೇಲೆ ನೀನು 2ನೇ ತಾರೀಕು ಅಥವಾ 3ನೇ ತಾರೀಕು ಈ 2 ಡೇಟಲ್ಲಿ ಶಾಸಕರ ಡೇಟ್ ತೊಗೊಂಡು ನೀನು ಊರಿಗೆ ಹೋಗ್ಬರ್ಬೇಕಂತೇಳಿ ಅವರು ಹೇಳಿದ್ರು. ಆ ಕಾರಣಕ್ಕಾಗಿಯೇ ನಾನು ಅವತ್ತು ಅವ್ರ ಪರ್ಮಿಷನ್ ತೊಗೊಂಡು ಮಾಡಿದೆ. ನಮ್ಮವರು ಅವತ್ತೆಲ್ಲ ಕೂಡ ನನಗೆ ಪ್ರಜಾವಾಣಿ ನಮ್ಮ ಪತ್ರಿಕೆಯಲ್ಲಿ ಕೂಡ ಅನುಪಸ್ಥಿತಿ ಅಂತ ಬರ್ತಾ ಇತ್ತು. ಬಟ್ ಕಾರಣ ಬೇರೆ ಏನಿಲ್ಲ, ನಮ್ಮ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಇನ್ನೊಂದು ಕಡೆ ಆಗಿತ್ತು. ಅದನ್ನು ಮಾಡಿಕೊಂಡು ಇದು ತವರು ಕ್ಷೇತ್ರ, ಇದು ಯಾವತ್ತೂ ನಮ್ಮ ಕ್ಷೇತ್ರ, ಇಲ್ಲಿ ಸ್ವಲ್ಪ ಹೆಚ್ಚು ಕಡೆ ಮಾತ್ರ ಕೂಡ ಲಾಸ್ಟಲ್ಲಿ ಕೊನೆಯಲ್ಲಿ ಕಡೆಗೆ ಎಲ್ಲಿ ಕೂಡ ಮಾಡ್ಕೋಬೋದು ಅಂತೇಳಿ ತಿಳಿದು ಅವತ್ತು ಬರಲಿಕ್ಕೆ ಆಗಲಿಲ್ಲ. ಕಳೆದ ಚುನಾವಣೆಯಲ್ಲಿ ಅಂದರೆ ಮೇಲೆ ಚುನಾವಣೆಯಲ್ಲಿ ಮತ್ತೆ ನಾವು ಅಖಂಡ ಜಿಲ್ಲೆ ಮಾಡ್ತೀವಿ ಅಂತ ಹೇಳಿದ್ದೀವಿ ಸರ್, ಬಗ್ಗೆ ಖಂಡಿತವಾಗಿ ಇವತ್ತೆಲ್ಲ ಕೂಡ ಈಗ ಯಾಕಂದರೆ ಅಖಂಡ ಜಿಲ್ಲೆ ಬಗ್ಗೆ ಭಾಳ ಜನ ಒಲವು ತೋರಿಸ್ತಾ ಇದ್ರು. ಆದರೆ ಇವತ್ತು ಜಿಲ್ಲೆಗಳು ಬೇರೆ ಬೇರೆ ಆಗಿಬಿಟ್ಟಿದ್ದಾವೆ. ಇವತ್ತು ಇದಕ್ಕೆ ಸೆಟ್ರೇಟ್ ಆಗ್ತಾ ಇದ್ದಾರೆ. ಅಂದರೆ 5-5 ತಾಲೂಕನ್ನು ಹೊಂದ್ಕೊಂಡಿರುವಂಥದ್ದು ನಮಗೆ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರದೇ ಒಂದು ವ್ಯೂಸ್ ಇರುತ್ತೆ, ಅಂದರೆ ಅವ್ರ ನೋಟ ಬೇರೆ ಇರುತ್ತೆ. ಇವತ್ತು ನಮಗೆ ಕೂಡ್ಲಿಗಿಗೆ ಭಾಳ ಹತ್ತಿರದಲ್ಲಿರುವಂಥದ್ದು ಹೊಸಪೇಟಾಗಿದೆ. ಬಳ್ಳಾರಿಗೂ ಕೂಡ್ಲಿಗೂ 2 ಒಂದೇ ಡಿಸ್ಟೆನ್ಸು. ಆದರೂ ಕೂಡ ಕೆಲವರು ಇಲ್ಲಿನ ಇತಿಮಿತಿಗಳು ಅಂದರೆ ಇಲ್ಲಿನ ಜನರ ಯಾವ ರೀತಿ ಭಾವನೆಗೆ ಧಕ್ಕೆ ತರಲಾರ್ದಾಗ
ಮುಂದೆ ಯಾವತ್ತೂ ಎಲ್ಲರ ಭಾವನೆ ಜಿಲ್ಲೆ ನಮಗೆ ಒಂದೇ ಆಗಬೇಕಂದಾಗ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ನಾವು ಇವತ್ತೆಲ್ಲ ಕೂಡ ಅವಳಿ ಜಿಲ್ಲೆಗಳಾದರೂ ಕೂಡ ಎರಡು ಜಿಲ್ಲೆ ಆದರೂ ಕೂಡ ಒಂದೇ ಜಿಲ್ಲೆ ಅಂತೇಳಿ ನಾವು ಅಖಂಡ ಜಿಲ್ಲೆ ಅಂತೇಳಿ ಭಾವಿಸ್ಕೊತಾ ಇದ್ದೀವಿ. ನಾವು ಯಾವತ್ತೂ ಕೂಡ ಈ ಜಿಲ್ಲೆಯನ್ನು ಬೇರ್ಪಾಟು ಮಾಡಿಲ್ಲ. ನಾನು ಅಲ್ಲಿ ಉಸ್ತುವಾರಿ ಸಚಿವನಾದರೂ ಕೂಡ ಇಲ್ಲಿಗೆ ಯಾಕೆ ಬಂದಿದೆ, ಇದು ನಮ್ಮ ಜಿಲ್ಲೆ ಅಂದ್ಕೊತೀವಿ. ನಮ್ಮ ಜಮೀನು ಪ್ರಾಣ ಒಂದೇ, 100%, 100% ಎರಡು ದೇಹ ಆದರೂ ಕೂಡ ಪ್ರಾಣ ಒಂದೇ. ಇವೆರಡು ಕೂಡ ಅಣ್ಣ ತಮ್ಮದ ರೀತಿಯಲ್ಲಿ ಯಾವತ್ತೂ ಕೂಡ ಇವತ್ತು ಲವಕುಶ ಥರ ನಾವು ಇರ್ತೀವಿ. ನಡೀತಾ ಇದೆ ಸರ್. ಇವತ್ತು ರಾಮುಲ್ ಅವರು ಎಲ್ಲ ಕಡೆಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಅಂದರೆ ಈಗ ನಾನು ತೂಕಾರಾಮರವರು ಗೆದ್ದರೆ ಹಾಲಿ ಹಂಗೆ ಶಾಸಕರಾಗಿರ್ತಾರೆ, ನಮ್ಮನ್ನ ಯಾವುದೇ ರೀತಿಯಲ್ಲಿ ಸೋಲ್ಸಕ್ಕೆ ನೀವು ಪ್ರಯತ್ನ ಮಾಡಬೇಡ್ರಿ, ಒಟ್ಟು ಕೆಲಸ ರೀತಿಯಲ್ಲಿ ಇದು ಮಾಡ್ರಿ ಅಂತಂತಂದು ಕೇಳ್ಕೊಳ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಇಲ್ಲ, ಈಗಾಗಲೇ ಕೂಡ ನಮ್ಮ BJP ಪಕ್ಷದವ್ರಿಗೆ ಸೋಲಿನ ಹತಾಶೆ ಕಂಡು ಬರ್ತಾ ಇದೆ. ಯಾಕಂದರೆ ಇವತ್ತು ನಮ್ಮ ಗ್ಯಾರಂಟಿಗಳ ಮೇಲೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ತುಕಾರಾಮ್ ಅವ್ರ ಮೇಲೆ, ಯಾಕಂದರೆ ನಮ್ಮ ಅಭ್ಯರ್ಥಿ ಮೇಲೆ ಕೂಡ ಭಾಳ ದೊಡ್ಡ ನಂಬಿಕೆ ಎರಡೂ ಜಿಲ್ಲೆಗಳಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಒಳ್ಳೆ ಅಭ್ಯರ್ಥಿ ಬಂದಿದ್ದಾರೆ, ತುಕಾರಾಮ್ ಅವರು ಗೆದ್ದು ಬಂದರೆ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಪ್ರತಿನಿಧಿಯಾಗಿ ಧ್ವನಿ ಎತ್ತುವಂಥ ಕೆಲಸ ಲೋಕಸಭೆಯಲ್ಲಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಪ್ರತಿಯೊಬ್ಬ ಯುವಕರಿಗಿದೆ, ಪ್ರತಿಯೊಬ್ಬ ಹೆಣ್ಮಕ್ಳಿಗಿದೆ, ಪ್ರತಿಯೊಬ್ಬ ನಾಯಕರಿಗಿದೆ. ಇವತ್ತು ಆ ಕಾರಣಕ್ಕಾಗಿಯೇ ಇಲ್ಲಿನ ಎರಡು ಜಿಲ್ಲೆಗಳಲ್ಲಿ ಭಾಳ ಅಭೂತಪೂರ್ವ ಜಯನ ಗೆಲ್ಲುವಂಥ ಸಾಧ್ಯತೆ ನಮಗಿದೆ. ಅದಕ್ಕೆ ಬಹುಶಃ BJP ಅವರು ಏನು ಮಾಡಿದ್ದಾರೆ ಅಂದರೆ ಅದನ್ನು ಕಳೀಲಿಕ್ಕೆ ಇವತ್ತು ಬೇರೆ ಬೇರೆ ವಿಚಾರವನ್ನು, ಇವತ್ತು ನೋಡಿ ನಮ್ಮ ಸಿದ್ಧಾಂತಗಳ ಬೇರೆ ಅವ್ರ ಸಿದ್ಧಾಂತಗಳ ಬೇರೆ, ಇದು BJP ಎರಡು ಪಕ್ಷಕ್ಕೆ ನಡುವೆ ಇರುವಂಥ ಯುದ್ಧ, ಎರಡು ವ್ಯಕ್ತಿಗಳ ನಡುವೆ ಇದ್ದಂಥ ಯುದ್ಧ ಅಲ್ಲ. ಇವತ್ತು ಇದು ಎರಡು ವ್ಯಕ್ತಿಗಳ ನಡುವೆ ಯುದ್ಧ ಅನ್ನೋದಕ್ಕಿಂತ ರಾಜಕೀಯ ಒಂದು ಉದ್ದೇಶಗಳು ಬೇರೆ ಬೇರೆ ಇದ್ದಾವೆ. ಆ ಕಾರಣಕ್ಕಾಗಿಯೇ ರಾಮುಲು ಅವ್ರನ್ನ ಉದ್ದೇಶಗಳೇ ಬೇರೆ ಇದೆ. ಅವರು BJP ಪಕ್ಷದಿಂದ ನಿಂತ ಮೇಲೆ ಅವ್ರ ಸಿದ್ಧಾಂತಗಳೇ ಬೇರೆ ಇದ್ದಾವೆ, ನಮ್ಮ ಸಿದ್ಧಾಂತಗಳೇ ಬೇರೆ ಇದ್ದಾವೆ. ಬಟ್ ನಮ್ಮ ಸಿದ್ಧಾಂತ ಭಾಳ ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಶೋಷಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಎಲ್ಲ ಸಮಾಜಗಳನ್ನು ಒಂದುಗೂಡಿಸ್ಕೊಂಡು ಹೋಗುವಂಥದ್ದು ಪಕ್ಷ ಕಾಂಗ್ರೆಸ್ ಪಕ್ಷ. ಅದಕ್ಕೆ ಅದನ್ನು ಗೆಲ್ಲುವಂಥ ಸಾಧ್ಯತೆ ಇದೆ. ರಾಮುಲು ಅವರಿಗೆ ಸೋಲಿನ ಹತಾಶೆಯಿಂದ ಆ ರೀತಿ ನಡ್ಕೊತಾ ಇದ್ದಾರೆ. ಆದರೆ ಬಹುಶಃ ನಮ್ಮ ಪಕ್ಷದ ಅಭ್ಯರ್ಥಿ ಮೇಲೆ ನಮಗೆ ದೊಡ್ಡ ನಂಬಿಕೆ ಇದೆ. ನಾವು ಗೆದ್ದೇ ಗೆಲ್ತೀವಿ. ಅವರ ವಿಚಾರಗಳು ದಾರೆ ಬೇರೆದು, ನಮ್ಮ ವಿಚಾರಗಳು ಬೇರೆ. ಇಲ್ಲಿ ರಾಮುಲು ಮತ್ತು ತುಕಾರಾಮ್ ಅಂತೇಳಿ ಬರಲ್ಲ, ಎರಡು ರಾಜಕೀಯ ಪಕ್ಷಗಳ ಮಧ್ಯೆ ಜಗಳ ಇದೆ. ಎರಡು ಪಕ್ಷಗಳ ನೋಡುವ ನೋಟದಿಂದ ಬದಲಿ ಇದೆ. ಇಡೀ ದೇಶದಲ್ಲೇ ಬದಲಾವಣೆ ಗಾಳಿ ಬೀಸ್ತಾ ಇದೆ. 10 ವರ್ಷದಲ್ಲಿ BJP ಅವರು ಏನೂ ಮಾಡಲಿಲ್ಲ. 10 ವರ್ಷದಲ್ಲಿ ಏನೇನು ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು, ಅದನ್ನು ಯಾವುದೂ ಕೊಡಲಿಲ್ಲ. ಅದಕ್ಕೆ ಇವತ್ತು ಜನರು ಬೆಂಬಲಿಸುವಂಥ ಪರಿಸ್ಥಿತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಖಂಡಿತವಾಗಿ ಇವತ್ತು ರಾಜ್ಯ ಸರ್ಕಾರದ ಒಂದು ಇಡೀ ದೇಶನೇ ನಮ್ಮ ರಾಜ್ಯದ ಹತ್ರ ನೋಡುವಂಥ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಸಾಹೇಬರ ಸರ್ಕಾರ ಇವತ್ತು ಕೊಟ್ಟಿದೆ. ಇಡೀ ದೇಶನೇ ನಮ್ಮ 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 ಜಿಲ್ಲೆ ನಮ್ಮ ರಾಜ್ಯದ ಕಡೆಗೆ ನೋಡ್ತಾ ಇದ್ದಾರೆ.